ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿ ಇದೇ ತಿಂಗಳ 30ರಂದು ಸಾವಿರಾರು ಮಹಿಳೆಯರೊಂದಿಗೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಮಂಗಳೂರಿನ ಸುವರ್ಣ ಭಟ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿ ಇದೇ ತಿಂಗಳ 30ರಂದು ಗಣ್ಯಾತಿ ಗಣ್ಯರೊಡನೆ ಸಾವಿರಾರು ಮಹಿಳೆಯರೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಸಂಘಟನೆಯ ಪ್ರಮುಖರಾದ ಮಂಗಳೂರಿನ ಸುವರ್ಣ ಭಟ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ಸಾವಿರಾರು ಮಹಿಳೆಯರು ಕಾಲ್ನಡಿಗೆ ಜಾಥಾದಲ್ಲಿ ತೆರಳುತ್ತಿದ್ದರು. ಯಾವೊಬ್ಬ ರಾಜಕಾರಣಿಯೂ ಭೇಟಿ ಮಾಡುವ ಸೌಜನ್ಯ ತೋರಿಸಲಿಲ್ಲವೆಂದು ಸುವರ್ಣ ಭಟ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣಿಗಳ ಬಗ್ಗೆ ಮಹಿಳೆಯರಲ್ಲಿ ಆಕ್ರೋಶ ಮತ್ತಷ್ಟು ಹೆಚ್ಚಿದ್ದು ಇದರ ಪರಿಣಾಮ ರಾಜಕಾರಣಿಗಳು ಎದುರಿಸಬೇಕಾಗುತ್ತದೆ ಎಂದರು. ವಿಧಾನಸೌಧ ಮುತ್ತಿಗೆ ಸಂದರ್ಭದಲ್ಲಿ ಜೈಲುವಾರು ಚಳುವಳಿ ಸಹ ನಡೆಸಲಾಗುವುದು. ಜೈಲಿನಲ್ಲೂ ಊಟ ನೀರು ಸೇವಿಸದೆ ಅಲ್ಲೂ ಸಹ ವಿನೂತನವಾಗಿ ಪ್ರತಿಭಟಿಸಲು ಎಲ್ಲಾ ರೀತಿಯ ಕಾರ್ಯತಂತ್ರ ರೂಪಿಸುತ್ತಿರುವುದಾಗಿ ಪ್ರಕಟಿಸಿದರು. ಅಕ್ರಮ ಮದ್ಯ ಮಾರಾಟಕ್ಕೆ ಸರ್ಕಾರ ಬೆಂಬಲ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮದ್ಯದ ಬಾಟಲ್ಗಳನ್ನು ವಾಂತಡೆಗಿಟ್ಟು ಸಂಪೂರ್ಣವಾಗಿ ಸುಟ್ಟು ಹಾಕುವುದಾಗಿ ಹೇಳಿದರು. ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದವರು ಸಹ ನಮ್ಮ ಬೆಂಬಲಕ್ಕೆ ಬಂದಿಲ್ಲವೆಂದು ಮಹಿಳಾ ಮುಖಂಡರು ವಾಗ್ದಾಳಿ ನಡೆಸಿದರು. ಬರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದು ಇನ್ನೂ ನಮಗೆ ಸಕಾರಾತ್ಮಕ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಮಹಿಳೆಯರ ಕಿಚ್ಚು ಆಕ್ರೋಶ ಇನ್ನಷ್ಟು ಹೆಚ್ಚಿದೆ. ನಾಳೆಯ ಹೊತ್ತಿಗೆ ನಡಿಗೆ ಹೆಚ್ಚೆಚ್ಚು ಆಗ್ತಾ ಹೋದಂಗೆ ಅವರ ಆಕ್ರೋಶ ಯಾವ ಮಟ್ಟಕ್ಕೆ ತಲುಪ್ತದೆ ಅಂತ ನಮಗೆ ಗೊತ್ತಿಲ್ಲ. ನಿನ್ನೆ ನಡೆದ ಬಹಿರಂಗ ಸಭೆಯಲ್ಲಿ ಈ ಮಹಿಳೆಯರೆಲ್ಲರ ಅನುಭವ ಮತ್ತು ಅಭಿಪ್ರಾಯಗಳನ್ನು ಆಧರಿಸಿ ಸಾಣೇಹಳ್ಳಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ದೊಡ್ಡ ತೀರ್ಮಾನ ಕೈಗೊಂಡಿದ್ದೀವಿ. ಈ ತರದಲ್ಲಿ ಇದು ನಡೀಬಾರದು, ಇನ್ನು ಇದನ್ನು ತೀವ್ರಗೊಳಿಸಬೇಕು ಈ ಹೋರಾಟವನ್ನು. ಇದು ಕಲ್ಲಡಿಗೆ ಜಾಥಾ, ಇದು ಹೋರಾಟನೆ. ಈ ಹೋರಾಟವನ್ನು ತೀವ್ರಗೊಳಿಸಬೇಕು. ಹೇಗೆ ತೀವ್ರಗೊಳಿಸಬೇಕು ಅನ್ನೋದನ್ನು ಜನರ ಜೊತೆಯೇ ಚರ್ಚೆ ಮಾಡಿ ಒಂದು ಎರಡು ಮೂರು ನಿರ್ಧಾರಕ್ಕೆ ಬಂದಿದ್ದೇವೆ. ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡ್ತಾ ಹೋಗೋದಂತ ಅವ್ರನ್ನ ಯಾವ ರೀತಿಯಲ್ಲಿ ನಾವು ನೋಡ್ಕೋಬೇಕು? ಮಹಿಳೆಯರನ್ನ ಇಷ್ಟು ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದ್ದಾರೆ. ಈ ಅವಮಾನವನ್ನ ನಾವು ಎದುರಿಸುವ ಬಗೆ ಹೇಗೆ, ಈ ಆಕ್ರೋಶವನ್ನ ಹೊರಗೆ ಹಾಕೋದು ಹೇಗೆ, ಇದಕ್ಕೆ ನಾವು ನಾಲ್ಕು ನಿರ್ಧಾರಗಳನ್ನ ಮಾಡ್ಕೊಂಡಿದ್ದೇವೆ. ನಾನು ಹೇಳ್ತೇನೆ. ಒಂದು, ಜನವರಿ 30 ಗಾಂಧಿ ಹುತಾತ್ಮರಾದ ದಿನ. ಬಹುಶಃ ಗಾಂಧಿ ಆಶಯ ಇದುವೇ ಆಗಿತ್ತಂತ ಇಟ್ಕೊಂಡೇ ನಾವು ಮುಂದೆ ಬಂದಿದ್ದೇವೆ. ಆ ದಿನ ವಿಧಾನಸೌಧ ಮುತ್ತಿಗೆ ಅಂತ ಇದು ಪೂರ್ವ ನಿರ್ಧಾರಿತ ಕಾರ್ಯಕ್ರಮ, ಇವತ್ತಾಗಿದ್ದಲ್ಲ. ಆ ಹೋರಾಟ ಅಹಿಂಸಾತ್ಮಕವಾಗಿರ್ತದೆ, ಇಲ್ಲೂ ಹಿಂಸೆಯನ್ನು ನಾವು ಕೈಗೆತ್ತಿಕೊಳ್ಳೋದಿಲ್ಲ. ಆದರೆ ವಿಧಾನಸೌಧ ಮುತ್ತಿಗೆ 30ರಂದು ಹಾಕೇ ಹಾಕ್ತೇವೆ. ಜನವರಿ 30ಕ್ಕೆ ಒಂದು ಕಾರ್ಯಕ್ರಮ ಆಗ್ತದೆ ಮಲ್ಲೇಶ್ವರ ಸ್ಟೇಡಿಯಂ ಅಲ್ಲಿ. ಆ ಕಾರ್ಯಕ್ರಮ ಮುಗಿಸಿ ನಾವು ಗಣ್ಯರೊಂದಿಗೆ ಕನ್ನಡಿಗೆ ಮೂಲಕನೇ ರಾಯಚೂರಿನ ಮೋಕ್ಷಮ್ಮ, ಬಾದಾಮಿಯ ಗಂಗಮ್ಮ, ಮೈಸೂರಿನ ಪ್ರಸನ್ನ, ಶಿರಾದ ಪುಟ್ಟಕಾಮಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರನ್ನು ಸದೆಬಡಿದು ಸೇನಾ ಪದಕ ಪಡೆದ ತುಮಕೂರಿನ ಯೋಧ ಸಾದಿಕ್ ರವರ ಪರವಾಗಿ ಪತ್ನಿಯನ್ನು ಗಣರಾಜ್ಯೋತ್ಸವ ನಿಮಿತ್ತ ಗೌರವಿಸಲಾಯಿತು. ಉಗ್ರರ ವಿರುದ್ದ ಕಾರ್ಯಾಚರಣೆ ನಡೆಸಿ 7 ಜನ ಉಗ್ರವಾದಿಗಳನ್ನು ಕೊಂದು ಹಾಕಿದ ತಂಡದಲ್ಲಿದ್ದ ತುಮಕೂರಿನ ಯೋಧ ಎಂ ಸಾದಿಕ್ ರವರಿಗೆ ಸೇನಾ ಪದಕ ದೊರೆತ ಹಿನ್ನೆಲೆಯಲ್ಲಿ ಅವರ ಪತ್ನಿ ರಹಮತ್ ಉನ್ನೀಸಾರವರನ್ನು ತುಮಕೂರಿನಲ್ಲಿ ಗೌರವಿಸಲಾಯಿತು. ತುಮಕೂರಿನ ಪುರಸ್ ಕಾಲೋನಿಯಲ್ಲಿ ಉಬೇದುಲ್ಲಾ ಜಿಯೋಸಬ್ ಸುಖೌಸ್ ಗೌಸ್ ಯೋಧ ಸಾದಿಕ್ ಸಾಧನೆಯನ್ನ ಮೆಚ್ಚಿ ಅವರ ಪತ್ನಿಯನ್ನ ಗಣರಾಜ್ಯೋತ್ಸವ ಪ್ರಯುಕ್ತ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುನೀರ್ ಅಹಮದ್ ಸೇರಿದಂತೆ ಹಲವಾರು ಪ್ರಮುಖರು ಸಾದಿಕ್ ಕಾರ್ಯ ನಿರ್ವಹಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಕಳಂಜಿಯಂ ಸ್ವಸಹಾಯ ಸಂಘದ ಸದಸ್ಯರು ಕಡು ಬಡವರಿಗೆ ಅಕ್ಕಿ ಸಂಗ್ರಹಿಸಿದರು. ತುಮಕೂರಿನಲ್ಲಿ ಫೆಬ್ರವರಿ 2ರಂದು ವಾಕ್ತಾನ್ ಹಾಗೂ ಒಕ್ಕೂಟದ ಸದಸ್ಯರ ವಾರ್ಷಿಕ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ನಗರ ಹಾಗೂ ಪ್ರತಿ ಹಳ್ಳಿಯಲ್ಲೂ ಕಳಾಜಿಎಂ ರಥಯಾತ್ರೆಯು ಸಂಚರಿಸುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿತು. ಗೋಕುಲ ಬಡಾವಣೆಯಲ್ಲಿರುವ ಕಳಾಜಿಎಂ ಸ್ವಸಹಾಯ ಸಂಘಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಳಾಜಿಎಂ ರಥಯಾತ್ರೆ ಸಂದರ್ಭದಲ್ಲಿ ಸಂಘದ ಸದಸ್ಯರು ಧನಸಹಾಯದ ಜೊತೆಗೆ ಹಿಡಿ ಅಕ್ಕಿಯನ್ನು ಸಂಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಮಹಿಳೆಯರು ಬಡಾವಣೆಯಲ್ಲಿ ಸಂಚರಿಸಿ ಅಕ್ಕಿಯನ್ನು ಸಂಗ್ರಹಿಸಿದರು. ಶಶಿಧರ್ ಪಲ್ಲವಿ, ಉಮಾ ಇಂದ್ರಾಣಿ, ಸುಜಾತಾ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು.
ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ದೊರೆಯಬೇಕು. ಸಾಮಾನ್ಯ ಮನುಷ್ಯನ ಆರೋಗ್ಯ ರಕ್ಷಣೆ ಸರ್ಕಾರದ ಕರ್ತವ್ಯ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರೆ ಶುದ್ಧ ಕುಡಿಯುವ ನೀರು ಅಗತ್ಯ ಎಂದು ಲೋಕಸಭಾ ಸದಸ್ಯ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಸದರ ನಿಧಿಯಿಂದ ನಿರ್ಮಾಣಗೊಂಡಿರುವ ಕಾಮಗಾರಿಗಳನ್ನು ಸಂಸದರು ಲೋಕಾರ್ಪಣೆ ಮಾಡಿದರು. ಹಾಲ್ಕುರಿಕೆ ಗ್ರಾಮದಲ್ಲಿ ಸಂಸದರ ಪ್ರದೇಶಾಭಿವೃದ್ದಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ ಎಸ್ಪಿ ಮುದ್ದಹನುಮೇಗೌಡರು, ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ನಾವು ಕುಡಿಯುವ ನೀರು ಅತ್ಯಮೂಲ್ಯ. ನೀರಿನಿಂದ ಅನೇಕ ರೀತಿಯ ರೋಗ ರುಜಿನಗಳು ಹರಡುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯಕ್ಕಾಗಿ ಶುದ್ಧ ನೀರು ದೊರೆಯಬೇಕು ಎನ್ನುವ ದೃಷ್ಟಿಯಿಂದ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗಳಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದೇನೆ ಎಂದರು. 20 ಲೀಟರ್ ನೀರಿಗೆ 2 ರೂಪಾಯಿ ನಿಗದಿ ಮಾಡಲಾಗಿದೆ. ಬಡವರಿಗೂ ಕಡಿಮೆ ಬೆಲೆಗೆ ಕುಡಿಯುವ ನೀರು ದೊರೆಯುವಂತೆ ಮಾಡಿದ್ದು 2 ರೂಪಾಯಿ ಹಣ ಕಟ್ಟಲು ಜಾಸ್ತಿ ಎಂದು ಸಾರ್ವಜನಿಕರು ತಿಳಿಸಿದರು. ಪ್ರತಿ 20 ಲೀಟರ್ ಕ್ಯಾನ್ ಬೆಲೆಯನ್ನ 1 ರೂಪಾಯಿಗೆ ಇಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ್, ಮಮತಾ ಉಮೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರಮಶಿವಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಮರುಳಪ್ಪ, ಮುಖಂಡರಾದ ಟೂಡ ಶಶಿಧರ್, ನಿಖೇರ್, ರಾಜಣ್ಣ, ದೊಡ್ಡಿರಯ್ಯ, ದೊಡ್ಡಯ್ಯ, ಕರಿಯಪ್ಪ, ನಿರಂಜನ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಫೆಬ್ರವರಿ 1ರಿಂದ ಲೀಟರ್ ಹಾಲಿಗೆ 1.50 ರೂಪಾಯಿ ಹೆಚ್ಚಳಿಸಲಾಗುವುದೆಂದು ತುಮ್ಮಲ್ ಮಾಜಿ ಅಧ್ಯಕ್ಷ ಕೋಂಟಫಾಡಿ ಚಂದ್ರಶೇಖರ್ ಮಧುಗಿರಿಯಲ್ಲಿ ಪ್ರಕಟಿಸಿದ್ದಾರೆ. ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಫೆಬ್ರವರಿ 1ರಿಂದ ಲೀಟರ್ ಹಾಲಿಗೆ 1.50 ರೂಪಾಯಿ ಹೆಚ್ಚಿಸಲಾಗುವುದು ಎಂದು ತುಮ್ಮಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಕೊಂಡವಡಿ ಚಂದ್ರಶೇಖರ್ ತಿಳಿಸಿದರು. ಮಧುಗಿರಿ ಕ್ಷೀರಭವನದಲ್ಲಿ ಹಾಲು ಉತ್ಪಾದಕರ ಕುಟುಂಬಗಳಿಗೆ ಪರಿಹಾರ ಧನ ವಿತರಿಸಿ ಮಾತನಾಡಿದರು. ಒಕ್ಕೂಟ ಈಗ 5 ವರ್ಷದ ಅವಧಿಯಲ್ಲಿ 100 ಕೋಟಿ ಲಾಭದಲ್ಲಿರುವುದರಿಂದ ಹೆಚ್ಚಿಸಲಾಗುವುದು. ಅದೇ ರೀತಿ ರಾಜ್ಯದಲ್ಲೇ ತುಮಕೂರು ಹಾಲು ಒಕ್ಕೂಟ ಗುಣಮಟ್ಟದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಪ್ರತಿ ವರ್ಷ 4.5 ಕೋಟಿ ರು ಜಿಲ್ಲೆಯ 72,000 ರಾಸುಗಳ ವಿಮೆಗೆ ನೀಡುತ್ತಿದ್ದು ಉತ್ಪಾದಕರು ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗಬಹುದು. ಮೃತಪಟ್ಟ ಹಾಲು ಉತ್ಪಾದಕರ ಕುಟುಂಬಗಳಿಗೆ ನೀಡುವ ಪರಿಹಾರವನ್ನು 10,000 ರಿಂದ 1 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ತಾಲೂಕಿನಲ್ಲಿ 10.447 ಉತ್ಪಾದಕರ ಪೈಕಿ 4,900 ಮಂದಿಯಷ್ಟೇ ವಿಮೆ ಮಾಡಿಸಿದ್ದು, ಸಂಘದ ಕಾರ್ಯದರ್ಶಿಗಳು ಈ ಯೋಜನೆಯಲ್ಲಿ 100%ರಷ್ಟು ಗುರಿ ಸಾಧಿಸಬೇಕು ಎಂದು ಸೂಚಿಸಿದರು. ಫೀಸ್ ಜಾಸ್ತಿ ಇರುತ್ತದೆ. ಬಿ ಓದಂತವ್ರಿಗೆ ಅವ್ರಿಗೆ 1,000, ಬಿಎಸ್ಸಿ ಅಗ್ರಿಕಲ್ಚರ್ ಓದಂತವ್ರಿಗೆ ಬಿಎಸ್ಸಿ ಹಾರ್ಟಿಕಲ್ಚರ್, ಎಂಎಸ್ಸಿ ಹಾರ್ಟಿಕಲ್ಚರ್, ಎಂಎಸ್ಸಿ ಅಗ್ರಿಕಲ್ಚರ್ ತರ ಎಲ್ಲ ಮೇನ್ ಯಾವ ಟೆಕ್ನಿಕಲ್ ಕೋರ್ಸ್ ಅಂತ ಇರ್ತವೆ ಅವಕ್ಕೆಲ್ಲಕ್ಕೂ ಸಹ ಒಂದೊಂದು ಸ್ವಲ್ಪ ಅವ್ರಿಗೆ ಹಣನ ಕೊಟ್ರೆ ನಾವು ಇಲ್ಲಿ ಹಾಲು ಉತ್ಪಾದನೆ ಮಾಡಿ ಆ ಸಂಘಕ್ಕೆ ಹಾಲನ್ನು ಕೊಟ್ಟಿದ್ದಕ್ಕೆ, ಜೊತೆಗೆ ನಾವು ಇಲ್ಲಿ ಕಾರ್ಯದರ್ಶಿ ಆಗಿದ್ದಕ್ಕೆ, ಇಲ್ಲಿ ಇಂಥ ಡೈರಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ನಮ್ಮ ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇದು ಪ್ರಪ್ರಥಮವಾಗಿ ನಾನು ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಇವನ್ನೆಲ್ಲ ಶುರು ಮಾಡಿರುವಂತದ್ದು. ಇವಾಗ ಇನ್ಶೂರೆನ್ಸ್ ಇಂದ ಇವತ್ತು ಒಂದು 6 ಚೆಕ್ ಬಂದಿದೆ. ಪ್ರತಿ ಸಾರಿನೂ ಚೆಕ್ಗಳು ಕೊಡ್ತಾನೆ ಇರ್ತೀವಿ ನಾವು. ಯಾವುದೇ ಒಂದು ಸಭೆ ಸಮಾರಂಭ ಆದ್ರೂ ಸಹ 8, 10, 15 ವರ್ಗೂ ಚೆಕ್ಗಳು ಕೊಡ್ತಾನೆ ಇರ್ತೀವಿ ಇನ್ಶೂರೆನ್ಸ್. ಈ ಹಿಂದೆಲ್ಲ ಇರಲಿಲ್ಲ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಕಾರ್ಯಕ್ರಮದೇ ಇರಲಿಲ್ಲ ಯಾರು. ನಾವು ಯಾವುದನ್ನ ಸರ್ಕಾರಿ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿರೋಂಥವ್ರು ಮಾತ್ರ ಇನ್ಶೂರೆನ್ಸ್ ಮಾಡಿಸೋರು. ಅದು ಪ್ರೀಮಿಯಂ ಜಾಸ್ತಿ ಇರೋದು. ಜಾನುವಾರುಗಳಿಗೆ ತಪ್ಪದೇ ಕಾಲುಬಾಯಿ ಲಸಿಕೆ ಹಾಕಿಸುವಂತೆ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಭೂಷಣ ಸಲಹೆ ನೀಡಿದರು. ಸಹ ಏನು ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಇಲ್ಲಿ ಪೊಲೀಸ್ನವ್ರನ್ನ ನಾನು ಲಸಿಕೆಗೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಕಂಪ್ಯಾರಿಸನ್ ಕೊಡ್ಲಿಕ್ಕೆ ಪೊಲೀಸ್ನವ್ರನ್ನ ನಾನು ಲಸಿಕೆಗೆ ಹೋಲಿಕೆ ಮಾಡ್ತೇನೆ. ಲಸಿಕೆ ಅಂತಕ್ಕಂತ ಪೊಲೀಸು ಆ ಹಸು ಅಂತಕ್ಕಂತ ದೇಹದ ಸಮಾಜದಲ್ಲಿ ಸೇರ್ಕೊಂಡ್ಬಿಟ್ರೆ ರೋಗ ಅಂತಕ್ಕಂತ ಸಮಾಜ ದ್ರೋಹಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ. ನಮ್ಮಲ್ಲಿ ಏನಾಗ್ತಾ ಇದೆ, ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ ಅಂತ ಅಂದ್ರೆ, ಬಹಳಷ್ಟು ಜನಕ್ಕೆ ಅದು ತಪ್ಪು ತಿಳುವಳಿಕೆ. ಲಸಿಕೆನ ಮಾಡಿಸ್ಕೊಂಡ್ರೆ ಊತ ಬರ್ತದೆ, ಲಸಿಕೆಯನ್ನು ಹಾಕ್ಸಿದ್ರೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. 20 ವಿದ್ಯಾರ್ಥಿಗಳಿಗೆ ತಲಾ 25,000 ಚೆಕ್, ಮೃತಪಟ್ಟ 10 ಹಾಲು ಉತ್ಪಾದಕರ ಕುಟುಂಬಗಳಿಗೆ ತಲಾ 10,000 ಚೆಕ್ ವಿತರಿಸಲಾಯಿತು. ತುಮಲ್ ತಾಲೂಕು ವಿಸ್ತರಣಾಧಿಕಾರಿಗಳಾದ ಗಿರೀಶ್, ಶಂಕರ್ನಾಗ್, ದಿಲೀಪ್, ವೈದ್ಯರಾದ ಡಾಕ್ಟರ್ ದೀಕ್ಷಿತ್, ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಇದ್ದರು. ಮಧುಗಿರಿ ಕ್ಷೀರಭವನದಲ್ಲಿ ಹಾಲು ಉತ್ಪಾದಕರ ಮಳಿಗೆ, ಶೈಕ್ಷಣಿಕ ಪ್ರೋತ್ಸಾಹಧನ, ಹಾಲು ಉತ್ಪಾದಕರ ಕುಟುಂಬಗಳಿಗೆ ಪರಿಹಾರ ಧನ ವಿತರಿಸಲಾಯಿತು. ತುಮಲ್ ನಿರ್ದೇಶಕ ಕೊಂಡವಡಿ ಚಂದ್ರಶೇಖರ್, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಭೂಷಣ್, ವೈದ್ಯ ಡಾಕ್ಟರ್ ದೀಕ್ಷಿತ್ ಇತರರು ಇದ್ದರು.
ಗುಬ್ಬಿ ತಾಲೂಕು ಕಡೇಕುಡಿ ಪಾಳ್ಯದ ಶಕ್ತಿ ಆಂಜನೇಯ ಸ್ವಾಮಿ ರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಎಡವನಹಳ್ಳಿ ಮಾಜರೆ ಕಡೇಕೋಡಿ ಪಾಳ್ಯದ ಶಕ್ತಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಉಯ್ಯಾಲೋತ್ಸವ ಹಾಗೂ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಕಡಬಕೆರೆಯ ಕೋಡಿಗೆ ಅಂಟಿಕೊಂಡಿರುವ ಕಲ್ಲು ಮಂಟಪದ ದೇವಸ್ಥಾನಕ್ಕೆ ತೆರಳಿದ ತಾಲೂಕಿನ ವಿವಿಧ ಮೂಲೆಯಿಂದ ಆಗಮಿಸಿದ್ದ ಭಕ್ತರು ರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು. ತೋಟಗಾರಿಕಾ ಕೃಷಿ ನಡೆಸುವ ಕುಟುಂಬಗಳಿಗೆ ಜಾತ್ರೆ ಹಬ್ಬವಾಗಿತ್ತು. ಹೂವು ಮತ್ತು ಕಬ್ಬಿನ ಜಲ್ಲೆಯಿಂದ ರಥವನ್ನು ಅಲಂಕರಿಸಲಾಗಿತ್ತು. ಡೊಳ್ಳು, ನಗಾರಿ, ಕಹಳೆ ವಾದನದ ಮೂಲಕ ದೇವರನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಉಯ್ಯಾಲೆಯಲ್ಲಿ ತೂಗಿ ರಥಕ್ಕೆ ಕುಳ್ಳಿರಿಸಿ ಬಾಳೆಕಂದಿನ ಅಂಬು ಹಾಯಿಸಿ ರಥವನ್ನು ಎಳೆಯಲಾಯಿತು. ರೈತರು ಬಾಳೆಹಣ್ಣಿಗೆ ದಬನ ಸಿಕ್ಕಿಸಿ ರಥದ ಮೇಲೆ ಎಸೆದು ಹರಕೆ ತೀರಿಸಿದರು. ವೈವಾಹಿಕ ನವ ವಧುವರರು ಆಗಮಿಸಿ ಜೋಡಿ ಸಮೇತ ದೇವರಿಗೆ ನಮಿಸಿದರು. ಪಾನಕ ಫಲಹಾರ ಸೇವೆ ಸಲ್ಲಿಸಲಾಯಿತು. ತಹಶೀಲ್ದಾರ್ ಎಂ ಮಮತಾ, ಕಂದಾಯ ತನಿಖಾಧಿಕಾರಿ ಆರ್ಜಿ ನಾಗಭೂಷಣ್, ನಿವೃತ್ತ ಐಎಎಸ್ ಅಧಿಕಾರಿ ದಯಾಶಂಕರ್, ಕೆವಿ ನಾರಾಯಣ್, ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ ಇತರರು ಹಾಜರಿದ್ದರು. ಕರ್ನಾಟಕದಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಆಗ್ರಹಿಸಿ ಸಾವಿರಾರು ಮಹಿಳೆಯರು ಕಾಲ್ನಡಿಗೆ ಜಾತ್ವು ತುಮಕೂರು ಮುಖೇನ ಬೆಂಗಳೂರು ಕಡೆ ತೆರಳಿತು. ಕರ್ನಾಟಕದಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಆಗ್ರಹಿಸಿ ಸಾವಿರಾರು ಮಹಿಳೆಯರು ತುಮಕೂರಿನಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಹೊರಟಿರುವ ಜಾಥಾವು ಶನಿವಾರ ಬೆಳಗ್ಗೆ ತುಮಕೂರಿನ ಶಿರಾಗೇಟ್ನಿಂದ ಹೊರಟು ಸಿದ್ದಗಂಗಾ ಮಠದವರೆಗೆ ಸಾವಿರಾರು ಮಹಿಳೆಯರು ಜಾಥಾ ನಡೆಸಿದ್ರು. ಜನವರಿ 19ರಂದು ಚಿತ್ರದುರ್ಗದಿಂದ ಹೊರಟ ಕಾಲ್ನಡಿಗೆ ಜಾಥಾವು ಶುಕ್ರವಾರ ರಾತ್ರಿ ಶಿರಾಗೇಟ್ನ ಕಾಳಿದಾಸ ಕಾಲೇಜಿನಲ್ಲಿ ಸಾವಿರಾರು ಮಹಿಳೆಯರು ವಾಸ್ತವ್ಯ ಹೂಡಿದ್ರು. ಬೆಳಗ್ಗೆ 8 ಗಂಟೆಗೆ ಕಾಲ್ನಡಿಗೆಯಲ್ಲೇ ಹೊರಟ ಸಾವಿರಾರು ಮಹಿಳೆಯರು ನಗರದಲ್ಲಿ ಸಂಚರಿಸುವ ಮುಖೇನ ಮದ್ಯ ನಿಷೇಧದ ಬಗ್ಗೆ ಅರಿವು ಮೂಡಿಸಿದ್ರು. ರಾಜ್ಯದ 26 ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮಹಿಳೆಯರು ಮದ್ಯ ನಿಷೇಧದ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಜಾಥಾ ನಡೆಸುತ್ತಿದ್ದರೂ ಯಾವೊಬ್ಬ ರಾಜಕಾರಣಿಯೂ ತಮ್ಮನ್ನ ಭೇಟಿ ಮಾಡುವ ಸೌಜನ್ಯ ತೋರಿಸಿಲ್ಲವೆಂದು ಮುಖಂಡರೊಬ್ಬರು ಆರೋಪಿಸಿದ್ರು. ದ್ವಾರಾಳು ಗ್ರಾಮದಿಂದ ಕೂಡ ನಾವು ಅಲ್ಲಿ ಇಲ್ಲಿವರೆಗೂ ಪಾದಯಾತ್ರೆಯಲ್ಲಿ ಜೊತೆಯಲ್ಲೇ ಬಂದಿದ್ದೀವಿ. ಇವತ್ತು ಈ ದಿನ ಶಿವಕುಮಾರ ಸ್ವಾಮಿ ಸ್ವಾಮೀಜಿಯವರ ಮಠದ ಆವರಣದಲ್ಲಿ ಇವತ್ತು ಸಮಾವೇಶಗೊಂಡು ನಂತರ 30ನೇ ತಾರೀಕು ಬೆಂಗಳೂರಿಗೆ ತೆರಳಿದೆ. ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ತೆರಳಲಿದೆ. ಅಲ್ಲಿ ಮದ್ಯ ನಿಷೇಧವನ್ನು ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮದ್ಯವನ್ನು ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಈ ಒತ್ತಾಯವಾಗಿ ಮಹಿಳೆಯರು ಸಾವಿರಾರು ಮಹಿಳೆಯರು ನೇತೃತ್ವದಲ್ಲಿ ಏನು ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇದನ್ನು ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಒಂದು ಪ್ರತಿನಿಧಿಯಾಗಲಿ ಈಗಾಗಲೇ 140 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಂದಿದ್ರೂ ಕೂಡ ಯಾವ ಒಬ್ಬರು ಕೂಡ ಪ್ರತಿನಿಧಿಯಾಗಿ ಯಾರೂ ಬಂದು ಕೇಳ್ದಲೇ ಇರುವಂಥದ್ದು ಈ ರಾಜ್ಯದಲ್ಲಿ ಈ ಸರ್ಕಾರ ಮಹಿಳೆಯರಿಗೆ ಯಾವ ರೀತಿಯ ಸ್ಪಂದಿಸ್ತಾ ಇದೆ ಅಂತ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಇವತ್ತು ತುಮಕೂರು ಪಟ್ಟಣದಲ್ಲಿ ಪಾದಯಾತ್ರೆಯ ಮೂಲಕ ಹೋಗ್ತಾ ಇದ್ದೀವಿ. ನಂತರ ಸಮಾವೇಶಗೊಂಡು ಮುಂದೆ ಯಾವ್ಯಾವ ರೀತಿಯ ಹೋರಾಟ ನಡೆಯುತ್ತದೆ ಅಂತ ಅನ್ನೋದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಜನವರಿ 30ರಂದು ಬೆಂಗಳೂರಿಗೆ ತಲುಪಿ ವಿಧಾನಸೌಧ ಮೂತಿಗೆ ಹಾಕಲಾಗುವುದೆಂದು ಹೇಳಿದರು. ತುಮಕೂರಿನ ಡಿಸಿ ಕಚೇರಿ ಸೇರಿದಂತೆ ವಿವಿಧ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಬದಲು ಮಹಾತ್ಮ ಗಾಂಧೀಜಿಯವರ ಫೋಟೋ ಇಟ್ಟು ಪೂಜೆ ಸಲ್ಲಿಸುವ ಮೂಲಕ ಅಂಬೇಡ್ಕರ್ಗೆ ಅವಮಾನ ಮಾಡಲಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ಡಾ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಸಮಿತಿ ಅಧ್ಯಕ್ಷ ನಿಧಿ ಕುಮಾರ್, ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿಎನ್ ರಾಮಯ್ಯ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನ ಯಾವುದೇ ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.